ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ಗಿರಿಧರ್ ಭಟ್. ಗೆಲುವು ಯಾರಿಗೆ ತಾನೇ ಬೇಡ, ಜೀವನದಲ್ಲಿ ಗೆಲುವೇ ಮುಖ್ಯ ಆಗಿರುತ್ತೆ. ಯಾವುದಾದ್ರೂ ಸ್ಪರ್ಧೆ ಇರಲಿ, ಜೀವನ ಇರಲಿ, ಸಂಸಾರ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಗೆಲುವು ಗೆಲುವು. ಪದೇ 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 ಮನುಷ್ಯನಿಗೆ ಸೋಲಾಗ್ತಾ ಇದ್ದರೆ ಬಹಳ ಕಷ್ಟ ಆಗುತ್ತೆ. ಸೋಲೇ ಗೆಲುವಿನ ಮೆಟ್ಟಿಲು, ನಿಜ ಹೌದು. ಪದೇ ಪದೇ ಸೋಲ್ತಾ ಇದ್ದರೆ ಎಲ್ಲ ಮಾತುಗೂ ಅದರದೇ ಆದಂತಹ ಒಂದು ಬೆಲೆ ಇದೆ. ಅದೇ ರೀತಿಯಲ್ಲಿ ಎಲ್ಲ ಯೋಚನೆಗಳು ಸಹ ಅದೇ ರೀತಿಯಲ್ಲಿ ಮಾಡಬೇಕಾಗ್ತದೆ. ಪದೇ ಪದೇ ಸೋಲ್ತಾ ಇದ್ದರೆ ಯಾವ ರೀತಿಯಲ್ಲಿ ಮಾಡ್ಬೋದು? ಸೋಲೇ ಗೆಲುವಿನ ಮೆಟ್ಟಲು ಎಂಬುದಾಗಿ ನಾವು ಹೇಳೋದು ದೊಡ್ಡ ವಿಷಯ ಅಲ್ಲ. ಸೋತಾಗ ಆ ಒಂದು ವಿಚಾರವಾಗಿ ಗೆಲುವಿನ ಒಂದು ಮಾರ್ಪಾಡುಗಳು ಏನಿದ್ದಾವೆ ಅದನ್ನು ನೋಡಿಕೊಳ್ಳುವಂಥ ಒಂದು ವಿಷಯ ಇರ್ತದೆ. ಹಾಗೆ ಸೋತು ಗೆಲ್ಲೋದು ಎಂದರೆ ಇದೂ ಸಹ ವಿಷಯಕ್ಕೆ ತರ್ಕಕ್ಕೆ ನಿಜ ಹೌದು. ಇಲ್ಲಿ ನಾವು ಹೋಗ್ತಾ ಇರುವಂತಹ ಯುಗ ಏನಿದೆ ಬಹಳಷ್ಟು ವೇಗ ಇದೆ. ಇದು ಇಲ್ಲಿ ಗೆದ್ದವನಿಗೆ ಬಹಳಷ್ಟು ಲಾಭ, ಹಾಗೆ ಅವನು ಪ್ರಬಲ, ಹಾಗೆ ಅವನೇ ಸರ್ವಶಕ್ತ ಎಂಬುದಾಗಿ ನಾವು ನೋಡ್ತಾ ಇರ್ತೇವೆ. ಸೋತರೆ ಮುಗೀತು, ಅವನು ಸಮಯ ಬರೋ ಗಂಟ ಕಾಯ್ಕೊಂಡು ಕೂತ್ಕೋಬೇಕು. ಎಲ್ಲಿ ಗಂಟ ಸಮಯ ಬರ್ತದೆ, ಅಲ್ಲಿ ಯಾವಾಗ ನೀವು ಬರ್ಬೋದು? ಆದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಸೋಲುಗಳಾಗ್ತಾ ಇದ್ದರೆ ನಿಶ್ಚಿಂತವಾಗಿ ಆರಾಮದಾಯಕವಾಗಿರಿ. ಆ ಸೋಲುಗಳನ್ನು ಹಿಮ್ಮೆಟ್ಟಿಸುವಂಥ ತಂತ್ರ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಇದು ನೋಡಿ ನಮ್ಮ ಹನುಮನ ತಂತ್ರ, ಹಾಗೆ ಆಂಜನೇಯ ಸ್ವಾಮಿಯ ಒಂದು ಕೃಪಾ ಕಟಾಕ್ಷದಿಂದ ಬಂದಿರತಕ್ಕಂತಹ ತಂತ್ರ. ಸರ್ವೇ ಸಾಮಾನ್ಯವಾಗಿ ತಂತ್ರಗಳನ್ನು ಯಾವುದೇ ಸ್ವರೂಪವಾಗಿ ತಿಳಿಸ್ಕೊಡಬಾರ್ದು ಎಂಬುದಾಗಿ ಉದ್ದೇಶ. ಆದರೆ ಕೆಲವೊಂದು ಸುಲಭ ರೀತಿಯಾದಂತಹ ವಿಧಾನಗಳನ್ನು ತಿಳಿಸಬಹುದು ಎಂಬುದಾಗಿ ಗುರುವಿನ ಉದ್ದೇಶ. ಹಾಗಾಗಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೇನೆ. ಇಲ್ಲಿ ನಿಮ್ಮ ಒಂದು ಸೋಲು ಅಥವಾ ಹತಾಶೆ ಭಾವನೆ, ಪದೇ ಪದೇ ಎಲ್ಲದರಲ್ಲೂ ಸಹ ಒಂದು ರೀತಿಯಲ್ಲಿ ಭಯಗ್ರಸ್ತ ವಾತಾವರಣ, ನಿಮ್ಮ ಕೆಲಸ ಕಾರ್ಯದಲ್ಲಿ ಹಿನ್ನಡೆ, ಯಾರಿಗೋ ಪ್ರಮೋಷನ್ ಆಗುತ್ತೆ ನೀವು ಹಿಂದೆ ಕೂತಿರ್ತೀರಾ, ನಿಮ್ಮ ಸ್ನೇಹಿತರು ಮುಂದೆ ಏನೋ ಕೆಲಸ ಕಾರ್ಯ ತಗೊಂಡು ಹೋಗ್ತಾ ಇರ್ತಾರೆ, ಸರ್ಕಾರಿ ಕೆಲಸ ಸಿಕ್ಬಿಡುತ್ತೆ ನಿಮಗಿಲ್ಲ, ನೀವು ಪದೇ ಪದೇ ಅದರ ಬಗ್ಗೆ ಬರಿತಾನೆ ಇರ್ತೀರಾ, ಆದರೆ ಆ ಕೆಲಸ ಆಗ್ತಾ ಇಲ್ಲ, ವಯಸ್ಸು ಮೀರ್ತಾ ಇದೆ, ವಯಸ್ಸು ಮೀರಿದ್ರೆ ಕೆಲಸ ಸಿಗಲ್ಲ, ಇವೆಲ್ಲ ಕಾರಣಗಳಿರ್ತದೆ. ನಿಮ್ಮ ಜೀವನದಲ್ಲಿ ಗೆಲುವು ಪಡಿಬೇಕಂದ್ರೆ ಈ ತಂತ್ರ ಬಹಳಷ್ಟು ಅವಶ್ಯಕವಾಗಿರುತ್ತದೆ. ನೋಡಿ, ಓಂ ಹನುಮತೇ ನಮಃ, ಮರ್ಕಟೇಶ ಮಹೋತ್ಸವ ಸರ್ವಶೋಕ ವಿನಾಶಾಯ ಶತ್ರುನ್ ಸಂಹಾರ ಮಾಂ ರಕ್ಷ ಶ್ರೇಯಂ ದಾಸಾಯ ಮೇ ಪ್ರಭೋ. ಓಂ ಹನುಮತೇ ನಮಃ, ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ ಸ್ವರೂಪವನ್ನು. ಓಂ ಹನುಮತೇ ನಮಃ, ಮರ್ಕಟೇಶ ಮಹೋತ್ಸವ ಸರ್ವಶೋಕ ವಿನಾಶಾಯ ಶತ್ರುನ್ ಸಂಹಾರ ಮಾಂ ರಕ್ಷ ಶ್ರೀಯಂ ದಾಸಾಯ ಮೇ ಪ್ರಭೋ ಓಂ ಹನುಮತೇ ನಮಃ. ಈ ಮಂತ್ರ ಸ್ವರೂಪವನ್ನು ತಾವು ಮನದಟ್ಟು ಮಾಡಿಕೊಳ್ಳಿ. ಈ ಮಂತ್ರ ಸ್ವರೂಪವನ್ನು ತಾವು ಈ ಸಂಪೂರ್ಣವಾಗಿ ತಿಳ್ಕೊಳ್ಳಿ, ತದನಂತರವಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ಯಂತ್ರ ಬರ್ತಾ ಇದೆ, ಈ ಯಂತ್ರವನ್ನು ತಾವು ನೋಡ್ಕೊಳ್ಳಿ. ವೃತ್ತಾಕಾರದಲ್ಲಿ ಈ ಮೂರು ಭಾಗ ಅಡ್ಡವಾಗಿ ಮೂರು ಭಾಗ ಈ ಉದ್ದವಾಗಿ ಕಾಣ್ತಾ ಇರತಕ್ಕಂಥ ಒಂದು ಯಂತ್ರ ಸ್ವರೂಪ. ಮೊದಲನೇ ಭಾಗದಲ್ಲಿ ಯಕಾರಾಕ್ಷರ, ನಂತರ ಕಂ ಎಂ, ಹಾಗೆ ಎಂ ಮಧ್ಯದಲ್ಲಿ ಗದೆಯ ಚಿಹ್ನೆ ಬರಬೇಕಾಗ್ತದೆ, ಹನುಮನ ಗದೆ ಎಂಬುದಾಗಿ ನೋಡ್ಬೋದು. ತದನಂತರವಾಗಿ ಹುಂ, ಹಾಗೆ ಕೆಳಭಾಗದಲ್ಲಿ ಎಂ ಮತ್ತು ಹಂ ಎಂ. ಈ ಸ್ವರೂಪದ ಒಂದು ಏನಿದೆ, ಗದೆಯ ಮೇಲ್ಭಾಗದಲ್ಲಿ ಇರತಕ್ಕಂತಹ ಕಂ ಅಕ್ಷರದಲ್ಲಿ ಐದು ಸಂಖ್ಯೆಯನ್ನು ಬರೀರಿ ಕನ್ನಡದಲ್ಲಿ, ಹಂ ಎಂಬತಕ್ಕಂತಹ ಗದೆಯ ಕೆಳಭಾಗದಲ್ಲಿ ಇರತಕ್ಕಂತಹ ಅಕ್ಷರದಲ್ಲಿ ಮೂರು ಸಂಖ್ಯೆಯನ್ನು ಬರೀರಿ ಕನ್ನಡದಲ್ಲಿ. ತದನಂತರವಾಗಿ ಈ ಗದೆಯ ಪಕ್ಕದಲ್ಲಿರ್ತಕ್ಕಂಥ ಹೂಮ್ ಎಂಬತಕ್ಕಂಥ ಮಂತ್ರಾಕ್ಷರ ಬೀಜಾಕ್ಷರದಲ್ಲಿ ಒಂಬತ್ತರ ಸಂಖ್ಯೆಯನ್ನು ಬರೀರಿ. ಅದರ ಕೆಳಭಾಗದಲ್ಲಿ ಎಂ ಎಂಬತಕ್ಕಂಥ ಇರುವಂತಹ ಭಾಗದಲ್ಲಿ ಒಂದನ್ನು ತಾವು ಬರೀರಿ. ಹಾಗೆ ನಾನು ತಿಳಿಸಿರುವಂಥ ಈ ಮಂತ್ರ ಸ್ವರೂಪವನ್ನು ಮನದಟ್ಟು ಮಾಡಿಕೊಳ್ಳಿ. ಈ ಯಂತ್ರವನ್ನು ಅಂದರೆ ನಾನೇನು ವೃತ್ತಾಕಾರದ ಯಂತ್ರವನ್ನು ತಿಳಿಸಿದ್ದೀನಿ, ತಾಮ್ರದ ತಗಡಿನಲ್ಲಿ ಅಮಾವಾಸ್ಯೆ ದಿನ ಬರಿಬೇಕಾಗಿರುತ್ತೆ ಈ ಯಂತ್ರ ಸ್ವರೂಪವನ್ನು. ಈ ಬರೆಯುವಂಥ ಒಂದು ದಿಕ್ಕು ನೋಡೋದಾದರೆ ಪೂರ್ವ ಅಥವಾ ದಕ್ಷಿಣ ಅಭಿಮುಖವಾಗಿ ಯಂತ್ರ ಬರಿಬೇಕಾಗ್ತದೆ. ಹಾಗೆ ಯಂತ್ರವನ್ನು ಬರೆದು ಮಂತ್ರವನ್ನು ಪಠಿಸುವಂಥ ವಿಧಾನ. ಅಲ್ಲಿ ಮುಖ್ಯವಾಗಿ ನಾವು ಐದು ರೀತಿಯಾದಂಥ ಹೂಗಳನ್ನು ಈ ಯಂತ್ರಕ್ಕೆ ಶೃಂಗರಿಸಬೇಕು. ಅಂದರೆ ತಾಮ್ರ ತಗಡಿನಲ್ಲಿ ಬರೆದಿರತಕ್ಕಂಥ ಯಂತ್ರವನ್ನು ಐದು ರೀತಿಯಾದಂತಹ ಹೂಗಳಿಂದ ಶೃಂಗರಿಸಬೇಕಾಗುತ್ತೆ. ಅದರ ಜೊತೆಗೆ ಐದು ರೀತಿಯಾದಂಥ ಹಣ್ಣುಗಳನ್ನು ಸಹ ತಾವು ಇಡಬಹುದಾಗಿದೆ. ಮಂತ್ರವನ್ನು 1008 ಬಾರಿ ಜಪ ಮಾಡಬೇಕಾಗ್ತದೆ ಅಮಾವಾಸ್ಯೆ ದಿವಸ. ಜ್ಞಾಪಕ ಇಟ್ಕೊಳ್ಳಿ ಮಂತ್ರ ಸ್ವರೂಪವನ್ನು. 1008 ಬಾರಿ ಬಹಳ ಕಷ್ಟ ಆಗುತ್ತೆ ಎಂಬುದಾಗಿ ತಿಳ್ಕೊಬಿಡಿ. ನಿಮ್ಮ ಕಷ್ಟಕ್ಕೆ ಇದ್ಯಾವುದು ಕಷ್ಟ ಅಲ್ಲ.
ನೀವು ನಿಮ್ಮ ಮನಸ್ಥಿತಿಯಿಂದ ಒಂದು ದೈವದಿಂದ ಯಾವುದೋ ಒಂದು ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆಯಿಂದ ಮಾಡಿದ್ರೆ ಯಾವುದು ಕಷ್ಟ ಅಲ್ಲ. ಯಾಕಂದರೆ ನೀವು ಅನುಭವಿಸ್ತಾ ಇರುವಂಥ ಕಷ್ಟ ನಿಮಗೆ ದೊಡ್ಡದಾಗಿದ್ದರೆ ಅದಕ್ಕಿಂತ ಇದು ದೊಡ್ಡದಲ್ಲ, ಅಥವಾ ಇದೇ ದೊಡ್ಡ ಸಮಸ್ಯೆ ಆದರೆ ನೀವು ಮಾಡೋದು ಬೇಡ. ಇದು ನನ್ನ ಒಂದು ಅಭಿಪ್ರಾಯ. ಈ ಏನು ಈ ಯಂತ್ರ ಇದೆಲ್ಲ, ತಗಡು ಅಥವಾ ಅರಿಶಿನ ತಗಡಿನ ಮೇಲೆ ಬರೆದಿರ್ತಕ್ಕಂಥ ಯಂತ್ರ ಇದೆಲ್ಲ, ಅರಿಶಿನ ಕುಂಕುಮ, ಈ ತುಳಸಿಯ ಎಲೆ ಏನಿದೆ ಅದನ್ನು ಶೃಂಗರಿಸಿ ಅಥವಾ ಸುಟ್ಟಿರ್ತಕ್ಕಂಥ ತುಳಸಿಯ ಎಲೆಯನ್ನು ಈ ಆಂಜನೇಯ ಸ್ವಾಮಿಗೆ ಅರ್ಪಿಸುತ್ತಾ ಈ ಯಂತ್ರವನ್ನು ಮಾಡಬಹುದು. ಹಾಗೆ ಅದೇ ದಿನ ತಾವು ಅಮಾವಾಸ್ಯ ದಿನ ಆಂಜನೇಯ ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ 21 ಎಲೆಗಳಿಂದ ಮಾಡಿರ್ತಕ್ಕಂಥ ಎಲೆಯ ಹಾರ, ವೀಳ್ಯದೆಲೆ ಅಥವಾ ಏನು ಎಲೆ ಅಂತ ಹೇಳ್ತೇವೆ, ಆ ಹಾರವನ್ನು ಆ ದೇಗುಲಕ್ಕೆ ಅರ್ಪಿಸಿ, ಹನುಮನಿಗೆ ಅರ್ಪಿಸಿ, ಆಂಜನೇಯಗೆ ನೀಡಿ, ಈ ಮಂತ್ರವನ್ನು 1008 ಬಾರಿ ಸ್ಥಿತಿಸ್ಥಾಪನೆ ಮಾಡಿ ಪ್ರಯೋಗ ಮಾಡಿ, ಖಂಡಿತ ನಿಮಗೆ ಆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ನಿಮ್ಮ ಒಂದು ಗೆಲುವು, ನಿಮ್ಮ ಜೀವನದಲ್ಲಿ ಏನು ಕಷ್ಟಪಡ್ತಾ ಇರ್ತೀರ, ವ್ಯಾಜ್ಯಗಳಾಗಿರ್ಬೋದು, ಜಾಗ ಜಮೀನಿಂದಾಗಿರ್ಬೋದು, ಅಥವಾ ಮನೆಯ ಸಮಸ್ಯೆ ಆಗಿರ್ಬೋದು, ವೈರಾಗ್ಯಗಳಾಗಿರ್ಬೋದು, ವಿನಾಕಾರಣ ನಿಮ್ಮ ಮೇಲೆ ಶತ್ರುತ್ವ ಸಾಧಿಸ್ತಕ್ಕಂಥ ಜನ ಆಗಿರ್ಬೋದು, ಏನೇ ಇರಲಿ, ಖಂಡಿತವಾಗಿ ಅದರಲ್ಲಿ ಗೆಲುವು ನಿಮ್ಮದಾಗುತ್ತೆ. ಸೋಲಬೇಡಿ, ಸಮಯ ಸಂದರ್ಭ ಯಾವಾಗಲೂ ಬಿಟ್ಟುಕೊಡ ಹಾಗಿಲ್ಲ, ಕೆಲವೊಮ್ಮೆ ಬಿಟ್ಟಿದ್ದು ಸಮಯ ವಾಪಸ್ಸು ಸಿಗೋದಿಲ್ಲ. ಪ್ರಪಂಚದಲ್ಲಿ ದುಡ್ಡು ಗಳಿಸ್ಬೋದು, ಸಮಯ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ನಿಮ್ಮ ಸಮಯ ನೀವು ಉಪಯೋಗಿಸ್ಕೊಳ್ಳಿ, ನೀವು ಮುಂದೆ ಬನ್ನಿ, ನೀವು ಗೆಲುವನ್ನು ಪಡೀರಿ. ಖಂಡಿತ ಶುಭ ಆಗಲಿ. ನಮಸ್ಕಾರ.